ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಆದ್ಮೇಲೆ ಇವತ್ತು ನಾವು ನಮ್ಮ ಸಂಚಿಕೆಗೆ ಆಯ್ದುಕೊಂಡಂತಹ ಹನುಮಂತ ದೇವರು ಅಂದರೆ ಹೊಸಪೇಟೆಯಲ್ಲಿರುವಂತಹ ವಡಕರಾಯಸ್ವಾಮಿ ಅಂತ ಹೆಸರು ಬಹಳ ಆಕರ್ಷಕ, ವಿಚಿತ್ರ, ವಿಶಿಷ್ಟ ಅನ್ನಿಸ್ತದಲ್ಲ. ಇದು ಇತಿಹಾಸನೂ ಅಷ್ಟೇ ಆಶ್ಚರ್ಯಕರವಾದದ್ದು, ಕುತೂಹಲಭರಿತವಾದದ್ದು ಮತ್ತು ಒಂಥರ ಆಶ್ಚರ್ಯ ಮೂಡಿಸುವಂಥದ್ದು. ಈ ಹನುಮಂತ ದೇವರನ್ನು ಜನಮೇಜಯ ರಾಜ ಪ್ರತಿಷ್ಠಾಪನೆ ಮಾಡಿದ್ದು, ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ಆ ಮೂರ್ತಿಯಲ್ಲಿತ್ತಂಥ ಆ ಜಾಗದೊಳಗೆ ಯಾರೋ ಮತಾಂಧ ಶಕ್ತಿಗಳ ಒಂದು ಕುಕೃತ್ಯದಿಂದ ಆ ಮೂರ್ತಿಯನ್ನು ಅವರು ಭಗ್ನ ಮಾಡಿದರು, ತುಂಡು ತುಂಡಾಗಿ ಹೋಯಿತು. ಆಮೇಲೆ ಅದು ವಿಜಯನಗರದ ರಾಜಗುರುಗಳಾಗಿದ್ದಂತಹ ವ್ಯಾಸತೀರ್ಥರಿಗೆ ಸ್ವಪ್ನದಲ್ಲಿ ಹನುಮಂತ ದೇವರು ಸೂಚನೆಯನ್ನು ಕೊಟ್ಟರಂತ ನಂತರದಲ್ಲಿ ಮೂರ್ತಿಯನ್ನು ಮತ್ತೆ ಮೊದಲಿನಂಗೆ ಜೋಡಿಸಿ ಅದರ ಶಿಖೆ, ಅದರ ಬಲಗೈ, ಹೆಬ್ಬರಳು ಎಲ್ಲವನ್ನು ಜೋಡಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ವಿರಾಜಮಾನರಾಗಿದ್ದಾರೆ. ಅದೇ ಜಾಗದೊಳಗೆ, ಅದೇ ಮೂರ್ತಿಯೊಳಗೆ ಅವರು ಬಹಳ ಜಾಗೃತರಾಗಿ ನಿಂತುಕೊಂಡಿದ್ದಾರೆ. ಈ ದೇವಸ್ಥಾನದ ಮುಂಬಾಗಿಲನ್ನು ನೋಡಿದರೆ ಇದನ್ನು ವಿಜಯನಗರದ ಅರಸರ ಕಾಲದಲ್ಲಿ ಕಟ್ಟಿಸಿದ್ದು ಅಂತ ಗೊತ್ತಾಗುತ್ತೆ. ಮತ್ತು ಈ ಎಲ್ಲದಕ್ಕೂ ಅಂದರೆ ಈ ಮೂರ್ತಿ ಭಗ್ನ ಆದದ್ದು, ಜೋಡಿಸಿದ್ದು, ಇದಕ್ಕೆಲ್ಲ ಐತಿಹಾಸಿಕ ದಾಖಲೆಗಳು ಕೂಡ ಅಲ್ಲಿ ಸಿಗ್ತವೆ. ಮತ್ತು ಇನ್ನೊಂದು ಈ ದೇವಸ್ಥಾನದೊಳಗೆ ವಿಶೇಷ ಅಂದರೆ ವೆಂಕಟೇಶ ದೇವರು, ಧ್ಯಾನ ಭಂಗಿಯಲ್ಲಿ ಕುಳಿತಂಥ ರಾಮದೇವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಆಕರ್ಷಕವಾಗಿ ಇರುವಂತಹ ರಾಮಸೇತು ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಮಾಡಿದಂತಹ ತೇಲುವ ಕಲ್ಲುಗಳು, ಅವು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತವೆ. ಅದು ಬಹಳ ವಿಶೇಷ ಅಂತ ಅನ್ನಿಸ್ತದೆ. ಇಂಥ ಒಬ್ಬ ಹನುಮಂತ ದೇವರ ದೇವಸ್ಥಾನದೊಳಗೆ ಇನ್ನೂ ಅಂತಂದರೆ ನವಗ್ರಹಗಳನ್ನು ಒಂದೇ ಕಡೆ ಸ್ಥಾಪನೆ ಮಾಡೋದು ಸಾಮಾನ್ಯ, ಆದರೆ ಇಲ್ಲಿ ಬೇರೆ ಬೇರೆ ಭಾಗದೊಳಗೆ ಬೇರೆ ಬೇರೆ ಗುಡಿಗಳನ್ನೇ ಒಂದೊಂದು ಗ್ರಹಕ್ಕೂ ಒಂದೊಂದು ಪುಟ್ಟ ಪುಟ್ಟ ಗುಡಿ ಥರ ನಿರ್ಮಾಣ ಮಾಡಿ ಅಲ್ಲಿ ಮಾಡಿದ್ದು ಒಂದು ವಿಶೇಷ ಅನ್ಬೋದು. ಕಂಬದ ಮೇಲೆ ಉಬ್ಬು ಶಿಲ್ಪಗಳು, ದಶಾವತಾರದಂತಹ ಉಬ್ಬು ಶಿಲ್ಪಗಳು, ಇವೆಲ್ಲ ಬಹಳಷ್ಟು ಪುರಾತನವಾದದ್ದು, ಬಹಳಷ್ಟು ಆಕರ್ಷಕವಾದದ್ದು ಮತ್ತು ಬಹಳ ವಿಶಿಷ್ಟವಾದದ್ದು ಅಂಥೇಳಿ ನಮಗೆ ಅನ್ನಿಸ್ತದೆ. ಇಂತಹ ವಡಕರಾಯಸ್ವಾಮಿ ಸುಮಾರು ವ್ಯಾಸತೀರ್ಥರ ಕಾಲ ಅಂದರೆ ಸುಮಾರು 600 ವರ್ಷ ಇವತ್ತಿಗೆ ಅಲ್ಲಿಂದ ಅಲ್ಲಿ ವಿರಾಜಮಾನರಾಗಿ ನಿಂತು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. ನಮಸ್ಕಾರ.